ನಮಸ್ಕಾರ ಸ್ನೇಹಿತರೆ ಮಿಸ್ಟರ್ ಎ ಚಾನೆಲ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇಂದು ನಾವು ಇತಿಹಾಸದ ಮೇಲಿನ ಕೆಲವೊಂದು ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ 1 ಕಾರ್ಗಿಲ್ ಕದನ ನಡೆದ ವರ್ಷ ಆಪ್ಷನ್ ಎ 1997 ಆಪ್ಷನ್ ಬಿ 2001 ಆಪ್ಷನ್ ಸಿ 1999 ಆಪ್ಷನ್ ಡಿ 1996 ಕಾರ್ಗಿಲ್ ಕದನ ನಡೆದ ವರ್ಷ ಆಪ್ಷನ್ ಸಿ 1999 ಮುಂದಿನ ಪ್ರಶ್ನೆ ಬೈಬಲ್ ಕೃತಿ ಯಾವ ಭಾಷೆಯಲ್ಲಿದೆ ಆಪ್ಷನ್ ಎ ಇಂಗ್ಲಿಷ್ ಆಪ್ಷನ್ ಬಿ ಗ್ರೀಕ್ ಆಪ್ಷನ್ ಸಿ ಹಿಬ್ರೂ ಆಪ್ಷನ್ ಡಿ ರೋಮನ್ ಬೈಬಲ್ ಕೃತಿ ಹಿಬ್ರೂ ಭಾಷೆಯಲ್ಲಿದೆ ಮುಂದಿನ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಕದನ ಯಾವುದು ಆಪ್ಷನ್ ಎ ಪ್ಲಾಸಿ ಕದನ ಆಪ್ಷನ್ ಬಿ ಮೂರನೇ ಪಾನಿಪತ್ ಕದನ ಆಪ್ಷನ್ ಸಿ ಎರಡನೇ ಮೈಸೂರು ಕದನ ಆಪ್ಷನ್ ಡಿ ರಕ್ಕಸತಂಗಡಿ ವಿಜಯನಗರ ಸಾಮ್ರಾಜ್ಯ ಪತನವಾದದ್ದು ರಕ್ಕಸತಂಗಡಿ ಕದನದಿಂದ ಮುಂದಿನ ಪ್ರಶ್ನೆ ಭಾರತದಲ್ಲಿ ಯಾವ ನಾಯಕರು ಸತಿ ಪದ್ಧತಿಯನ್ನು ವಿರೋಧಿಸಿದ್ದರು ಆಪ್ಷನ್ ಎ ದೇವೇಂದ್ರನಾಥ್ ಟ್ಯಾಗೂರ್ ಆಪ್ಷನ್ ಬಿ ಕೇಶವ್ ಚಂದ್ರ ಸೇನ್ ಆಪ್ಷನ್ ಸಿ ವಿ ಆರ್ ಸಿಂಧೆ ಆಪ್ಷನ್ ಡಿ ರಾಜಾರಾಮ್ ಮೋಹನ್ ರಾಯ್ ಭಾರತದಲ್ಲಿ ಸತಿ ಪದ್ಧತಿಯನ್ನು ವಿರೋಧಿಸಿದವರು ರಾಜಾರಾಮ್ ಮೋಹನ್ ರಾಯ್ ಮುಂದಿನ ಪ್ರಶ್ನೆ ಭಾರತ ಇತಿಹಾಸದಲ್ಲಿ ಆಗಸ್ಟ್ 9 1925ರಂದು ಈ ಕೆಳಗಿನ ಯಾವ ಘಟನೆ ನಡೆಯಿತು ಆಪ್ಷನ್ ಎ ಚೌರಿ ಚೌರಾ ಪ್ರಕರಣ ಆಪ್ಷನ್ ಬಿ ಜಲಿಯನ್ ವಾಲಾಬಾಗ್ ಪ್ರಕರಣ ಆಪ್ಷನ್ ಸಿ ಬಂಗಾಳದ ವಿಭಜನೆ ಆಪ್ಷನ್ ಸಿ ಕಾಕೋರಿ ರೈಲು ದರೋಡೆ ಆಪ್ಷನ್ ಡಿ ಕಾಕೋರಿ ರೈಲು ದರೋಡೆ ಪ್ರಕರಣ ಮುಂದಿನ ಪ್ರಶ್ನೆ ಬೇಲೂರಿನಲ್ಲಿರುವ ದೇವಾಲಯ ಯಾವುದು ಆಪ್ಷನ್ ಎ ವಿಷ್ಣು ದೇವಾಲಯ ಆಪ್ಷನ್ ಬಿ ಚನ್ನಕೇಶವ ದೇವಾಲಯ ಆಪ್ಷನ್ ಸಿ ಗಣೇಶ ದೇವಾಲಯ ಆಪ್ಷನ್ ಡಿ ಅನ್ನಪೂರ್ಣೇಶ್ವರಿ ದೇವಾಲಯ ಬೇಲೂರಿನಲ್ಲಿರುವ ದೇವಾಲಯ ಚನ್ನಕೇಶವ ದೇವಾಲಯ ಮುಂದಿನ ಪ್ರಶ್ನೆ ನರೇಂದ್ರ ಎಂಬ ಹೆಸರು ಯಾವ ಸಂತನ ಮೂಲನಾಮ ಆಪ್ಷನ್ ಎ ರಾಮಕೃಷ್ಣ ಪರಮಹಂಸ ಆಪ್ಷನ್ ಬಿ ಸಾಯಿಬಾಬಾ ಆಪ್ಷನ್ ಸಿ ಸ್ವಾಮಿ ವಿವೇಕಾನಂದ ಆಪ್ಷನ್ ಡಿ ರಾಮನ್ ಮಹರ್ಷಿ ನರೇಂದ್ರ ಎಂಬ ಮೂಲನಾಮ ಹೊಂದಿದವರು ಸ್ವಾಮಿ ವಿವೇಕಾನಂದರು ಮುಂದಿನ ಪ್ರಶ್ನೆ ಬುದ್ಧನ ಉಪದೇಶಗಳು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿರುತ್ತವೆ ಆಪ್ಷನ್ ಎ ಧಾರ್ಮಿಕ ಆಚರಣೆ ಆಪ್ಷನ್ ಬಿ ಮೂರ್ತಿ ಪೂಜೆ ಆಪ್ಷನ್ ಸಿ ಶುದ್ಧ ಚಿಂತನೆ ಹಾಗೂ ನಡತೆ ಆಪ್ಷನ್ ಡಿ ಒಂದೇ ದೇವರಲ್ಲಿ ನಂಬಿಕೆ
ಬುದ್ಧನ ಉಪದೇಶಗಳು ಶುದ್ಧ ಚಿಂತನೆ ಮತ್ತು ನಡತೆಗಳಿಗೆ ಸಂಬಂಧಿಸಿವೆ. ಮುಂದಿನ ಪ್ರಶ್ನೆ, ಧರ್ಮಚಕ್ರ ಇದು ಯಾರ ಸಂಕೇತ? ಆಪ್ಷನ್ ಎ ಬೌದ್ಧ ಧರ್ಮ, ಆಪ್ಷನ್ ಬಿ ಜೈನ ಧರ್ಮ, ಆಪ್ಷನ್ ಸಿ ವರ್ಧನರು, ಆಪ್ಷನ್ ಡಿ ಪಾರ್ಸಿಗಳು. ಧರ್ಮಚಕ್ರ ಇದು ಬೌದ್ಧ ಧರ್ಮದ ಸಂಕೇತವಾಗಿದೆ. ಮುಂದಿನ ಪ್ರಶ್ನೆ, ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದ ವರ್ಷ? ಆಪ್ಷನ್ ಎ ಕ್ರಿಸ್ತಪೂರ್ವ 331, ಆಪ್ಷನ್ ಬಿ ಕ್ರಿಸ್ತಪೂರ್ವ 336, ಆಪ್ಷನ್ ಸಿ ಕ್ರಿಸ್ತಪೂರ್ವ 326, ಆಪ್ಷನ್ ಡಿ ಕ್ರಿಸ್ತಪೂರ್ವ 323. ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದ್ದು ಕ್ರಿಸ್ತಪೂರ್ವ 326. ಮುಂದಿನ ಪ್ರಶ್ನೆ, ಚೀನಿ ದೇಶದ ಯಾತ್ರಿಕ ಪಾಹಿಯಾನ್ ಭಾರತಕ್ಕೆ ಭೇಟಿ ನೀಡಿದಾಗ ಆಳುತ್ತಿದ್ದ ರಾಜ ಯಾರು? ಆಪ್ಷನ್ ಎ ಅಶೋಕ, ಆಪ್ಷನ್ ಬಿ ಕನಿಷ್ಕ, ಆಪ್ಷನ್ ಸಿ ಎರಡನೇ ಚಂದ್ರಗುಪ್ತ, ಆಪ್ಷನ್ ಡಿ ಚಂದ್ರಗುಪ್ತ ಮೌರ್ಯ. ಆಪ್ಷನ್ ಸಿ ಎರಡನೇ ಚಂದ್ರಗುಪ್ತ. ಮುಂದಿನ ಪ್ರಶ್ನೆ, ಕಾದಂಬರಿ ಪುಸ್ತಕವು ಬರೆದವರು ಯಾರು? ಆಪ್ಷನ್ ಎ ಮಯೂರ ವರ್ಮ, ಆಪ್ಷನ್ ಬಿ ಭಾನುಭಟ್ಟ, ಆಪ್ಷನ್ ಸಿ ಕುಮಾರವ್ಯಾಸ, ಆಪ್ಷನ್ ಡಿ ರವೀಂದ್ರನಾಥ್ ಟ್ಯಾಗೋರ್. ಕಾದಂಬರಿ ಪುಸ್ತಕವನ್ನು ಬರೆದವರು ಭಾನುಭಟ್ಟ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪ್ರಥಮ ಜನಗಣತಿಯನ್ನು ಇವರ ಕಾಲದಲ್ಲಿ ನಡೆಸಲಾಗಿತ್ತು? ಆಪ್ಷನ್ ಎ ಲಾರ್ಡ್ ರಿಪ್ಪನ್, ಆಪ್ಷನ್ ಬಿ ವಿಲಿಯಂ ಬೆಂಟಿಂಕ್, ಆಪ್ಷನ್ ಸಿ ಲಾರ್ಡ್ ಹಾರ್ಡಿಜ್, ಆಪ್ಷನ್ ಡಿ ಲಾರ್ಡ್ ಮೌಂಟ್ ಬ್ಯಾಟನ್. ಭಾರತದಲ್ಲಿ ಪ್ರಥಮ ಜನಗಣತಿಯನ್ನು ಲಾರ್ಡ್ ರಿಪ್ಪನ್ ಮಾಡಿದ್ದರು. ಮುಂದಿನ ಪ್ರಶ್ನೆ, ಯಾವ ಕಾಯ್ದೆಯ ಪ್ರಕಾರ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಎಂಬುದು ಗವರ್ನರ್ ಜನರಲ್ ಆಫ್ ಇಂಡಿಯಾ ಎಂದು ಬದಲಾಗಿದೆ? ಆಪ್ಷನ್ ಎ 1853, ಆಪ್ಷನ್ ಬಿ 1803, ಆಪ್ಷನ್ ಸಿ 1813, ಆಪ್ಷನ್ ಡಿ 1833. ಉತ್ತರ ಆಪ್ಷನ್ ಡಿ 1833. ಮುಂದಿನ ಪ್ರಶ್ನೆ, ಇಟಲಿಯ ಕ್ರಾಂತಿವೀರ ಗ್ಯಾರಿಬಾಲ್ಡನ್ನು ತಮ್ಮ ಆದರ್ಶ ವ್ಯಕ್ತಿಯನ್ನಾಗಿ ಸ್ವೀಕರಿಸಿದ ಭಾರತೀಯ ವ್ಯಕ್ತಿಯಾರು? ಆಪ್ಷನ್ ಎ ಲಾಲಾ ಲಜಪತ್ ರಾಯ್, ಆಪ್ಷನ್ ಬಿ ಅರವಿಂದ್ ಘೋಷ್, ಆಪ್ಷನ್ ಸಿ ಎನ್ ಎಂ ಲೋಕಂಡೆ, ಆಪ್ಷನ್ ಡಿ ಜತಿನ್ ದಾಸ್. ಉತ್ತರ ಆಪ್ಷನ್ ಎ ಲಾಲಾ ಲಜಪತ್ ರಾಯ್. ಮುಂದಿನ ಪ್ರಶ್ನೆ, ಮಿತಾಕ್ಷರ ಸಂಹಿತೆ ಗ್ರಂಥವನ್ನು ಬರೆದ ಕವಿ? ಆಪ್ಷನ್ ಎ ಬಿಲ್ಹಣ, ಆಪ್ಷನ್ ಬಿ ಜ್ಞಾನೇಶ್ವರ, ಆಪ್ಷನ್ ಸಿ ಬಾಣಭಟ್ಟ, ಆಪ್ಷನ್ ಡಿ ಮೂರನೇ ಸೋಮೇಶ್ವರ. ಮಿತಾಕ್ಷರ ಸಂಹಿತೆ ಗ್ರಂಥವನ್ನು ಬರೆದವರು ವಿಜ್ಞಾನೇಶ್ವರ. ಮುಂದಿನ ಪ್ರಶ್ನೆ, ಹಳೆಯ ಶಿಲಾಯುಗದ ಜನರು ಮೊದಲು ಸಾಕಿದ ಪ್ರಾಣಿ ಯಾವುದಾಗಿತ್ತು?
ಆಪ್ಷನ್ ಎ ಕತ್ತೆ, ಆಪ್ಷನ್ ಬಿ ನಾಯಿ, ಆಪ್ಷನ್ ಸಿ ಕುರಿ, ಆಪ್ಷನ್ ಡಿ ಕುದುರೆ. ಹಳೆಯ ಶಿಲಾಯುಗದ ಜನರು ಸಾಕಿದ ಪ್ರಾಣಿ ಕುರಿಯಾಗಿತ್ತು. ಮುಂದಿನ ಪ್ರಶ್ನೆ, ವಿಕ್ರಮಾದಿತ್ಯ ಎಂಬ ಬಿರುದು ಯಾರದಾಗಿತ್ತು? ಆಪ್ಷನ್ ಎ ಸಮುದ್ರಗುಪ್ತ, ಆಪ್ಷನ್ ಬಿ ಒಂದನೇ ಚಂದ್ರಗುಪ್ತ, ಆಪ್ಷನ್ ಸಿ ಎರಡನೇ ಚಂದ್ರಗುಪ್ತ, ಆಪ್ಷನ್ ಡಿ ಒಂದನೇ ಕುಮಾರಗುಪ್ತ. ಎರಡನೆಯ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಎಂಬ ಬಿರುದು ಇತ್ತು. ಮುಂದಿನ ಪ್ರಶ್ನೆ, ಹರಪ್ಪದ ಯಾವ ಸ್ಥಳದಲ್ಲಿ ಅಕ್ಕಿಯ ಉಳುಮೆ ಮಾಡಲಾಗುತ್ತಿತ್ತು? ಆಪ್ಷನ್ ಎ ಕಾಲಿಬಂಗಾನ್, ಆಪ್ಷನ್ ಬಿ ಲೋತಾಲ್, ಆಪ್ಷನ್ ಸಿ ರೂಪಾರ್, ಆಪ್ಷನ್ ಡಿ ದೋಲ್ವೀರ್. ಲೋತಾಲ್ನಲ್ಲಿ ಅಕ್ಕಿಯ ಉಳುಮೆ ಮಾಡಲಾಗಿತ್ತು. ಮುಂದಿನ ಪ್ರಶ್ನೆ, 1708ರಲ್ಲಿ ಗುರು ಗೋವಿಂದ್ ಸಿಂಗ್ ಅವರನ್ನು ಯಾವ ಸ್ಥಳದಲ್ಲಿ ಹತ್ಯೆ ಮಾಡಲಾಗಿತ್ತು? ಆಪ್ಷನ್ ಎ ಆನಂದಪುರ್, ಆಪ್ಷನ್ ಬಿ ನಂದೇಡ್, ಆಪ್ಷನ್ ಸಿ ಅಮೃತಸರ, ಆಪ್ಷನ್ ಡಿ ಕತಾಪುರ್. ಗುರು ಗೋವಿಂದ್ ಸಿಂಗರ್ ಅವರನ್ನು ನಂದೇಡ್ ಎಂಬಲ್ಲಿ ಹತ್ಯೆ ಮಾಡಲಾಗಿತ್ತು. ಮುಂದಿನ ಪ್ರಶ್ನೆ, ಗಂಗಾ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರು? ಆಪ್ಷನ್ ಎ ಕೊಂಕಣಿ ವರ್ಮ, ಆಪ್ಷನ್ ಬಿ ಒಂದನೇ ನರಸಿಂಹದೇವ, ಆಪ್ಷನ್ ಸಿ ಎರಡನೇ ನರಸಿಂಹವರ್ಮ, ಆಪ್ಷನ್ ಡಿ ಎರಡನೇ ವಿಕ್ರಮಾದಿತ್ಯ. ಕೊಂಕಣಿ ವರ್ಮನು ಗಂಗಾ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದನು. ಮುಂದಿನ ಪ್ರಶ್ನೆ, ಬಹಮನಿ ವಂಶದ ನಂತರ ಕರ್ನಾಟಕವನ್ನು ಆಳಿದ ಅರಸರು ಯಾರು? ಆಪ್ಷನ್ ಎ ಚಾಲುಕ್ಯರು, ಆಪ್ಷನ್ ಬಿ ರಾಷ್ಟ್ರಕೂಟರು, ಆಪ್ಷನ್ ಸಿ ಆದಿಲ್ ಶಾಹಿ, ಆಪ್ಷನ್ ಡಿ ವಿಜಯನಗರರು. ಬಹಮನಿ ವಂಶದ ನಂತರ ಆದಿಲ್ ಶಾಹಿಗಳು ಬಂದರು. ಮುಂದಿನ ಪ್ರಶ್ನೆ, ನವಕೋಟಿ ನಾರಾಯಣ ಎಂಬ ಬಿರುದು ಹೊಂದಿದವರು ಯಾರು? ಆಪ್ಷನ್ ಎ ರಾಜ ಒಡೆಯರು, ಆಪ್ಷನ್ ಬಿ ಚಿಕ್ಕ ದೇವರಾಜ್ ಒಡೆಯರು, ಆಪ್ಷನ್ ಸಿ ಕಂಠೀರವ ನರಸಿಂಹರಾಜ್ ಒಡೆಯರು, ಆಪ್ಷನ್ ಡಿ ನರಸಿಂಹರಾಜ್ ಒಡೆಯರು. ನವಕೋಟಿ ನಾರಾಯಣ ಎಂಬ ಬಿರುದನ್ನು ಚಿಕ್ಕ ದೇವರಾಜ್ ಒಡೆಯರು ಹೊಂದಿದ್ದರು. ಮುಂದಿನ ಪ್ರಶ್ನೆ, ದರಿಯಾ ದೌಲತ್ ಎಂಬ ಅರಮನೆ ಯಾರಿಗೆ ಸೇರಿದ್ದು? ಆಪ್ಷನ್ ಎ ಹೈದರ್ ಅಲಿ, ಆಪ್ಷನ್ ಬಿ ಮೀರ್ ಸಾದಿಕ್, ಆಪ್ಷನ್ ಸಿ ಟಿಪ್ಪು ಸುಲ್ತಾನ್, ಆಪ್ಷನ್ ಡಿ ಆದಿಲ್ ಶಾಹಿ. ದರಿಯಾ ದೌಲತ್ ಅರಮನೆ ಟಿಪ್ಪು ಸುಲ್ತಾನ್ ಸೇರಿದ ಅರಮನೆ. ಮುಂದಿನ ಪ್ರಶ್ನೆ, ಹಿಂದೂಸ್ತಾನಿ ಸೇವಾದಳವನ್ನು ಹುಬ್ಬಳ್ಳಿಯಲ್ಲಿ ಯಾರು ಸ್ಥಾಪನೆ ಮಾಡಿದ್ದರು? ಆಪ್ಷನ್ ಎ ಕಡಪ್ಪ ರಾಘವೇಂದ್ರ ರಾವ್, ಆಪ್ಷನ್ ಬಿ ಎಚ್ ಆರ್ ದೇಶಪಾಂಡೆ, ಆಪ್ಷನ್ ಸಿ ಗೋವಿಂದ ರಾವ್ ಯಾಲ್ಗಿ, ಆಪ್ಷನ್ ಡಿ ಎನ್ ಎಸ್ ಹರಡಿಕರ್.
ಹಿಂದೂಸ್ತಾನಿ ಸೇವಾ ದಳವನ್ನು ಹುಬ್ಬಳ್ಳಿಯಲ್ಲಿ ಎನ್ಎಸ್ ಹರಡಿಕರ್ ಅವರು ಸ್ಥಾಪನೆ ಮಾಡಿದ್ದರು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.